ದಾವಣಗೆರೆಯ ಬಿಜೆಪಿ ಕೋಟೆಯಲ್ಲಿ ಭಿನ್ನಮತದ ಸ್ಫೋಟ ಆಗಿದೆ. ಭಿನ್ನಮತರ ಶಮನವನ್ನ ಮಾಡುವುದಕ್ಕೆ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ನಗರದ ಅಪೂರ್ವ ಹೋಟೆಲ್ನಲ್ಲಿ ಬಿಎಸ್ ಯಡಿಯೂರಪ್ಪ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಎಂ ಸಿದ್ದೇಶ್ವರ್ ಪತ್ನಿಗೆ ಲೋಕಸಭಾ ಟಿಕೆಟ್ ಬೇಡ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿನ ಕಾರ್ಯಕರ್ತರು. ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಸಮಾಧಾನಿತರು. ಮಾಜಿ ಸಚಿವ ರವೀಂದ್ರನಾಥ್, ಮಾಜಿ ಶಾಸಕ ಬಸವರಾಜ್ ನಾಯ್ಕ್, ಮಾಜಿ ಎಂಎಲ್ಸಿ ಶಿವಯೋಗಿಸ್ವಾಮಿ, ಎಂಎಲ್ಸಿ ರವಿಕುಮಾರ್, ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಭೈರತಿ ಬಸವರಾಜ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಅಸಮಾಧಾನಿತರ ದೊಡ್ಡ ಲಿಸ್ಟೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂತಂದ್ರೆ ಜಿಎಂ ಸಿದ್ದೇಶ್ವರ್ ಅವರಿಗೆ ವಯಸ್ಸಿನ ಕಾರಣವನ್ನ ಕೊಟ್ಟು ಅವರ ಪತ್ನಿಯನ್ನ ಈ ಬಾರಿ ಕಣಕ್ಕಿಳಿಸಲಾಗಿದೆ. ಸತತವಾಗಿ ಕಂಟಿನ್ಯೂಸ್ ಆಗಿ ಗೆದ್ದುಕೊಂಡು ಬಂದಿದ್ದಾರೆ ಜಿಎಂ ಸಿದ್ದೇಶ್ವರ್. ಸೊ ಈ ಬಾರಿ ಕೂಡ ಗೆಲ್ಲಲೇಬೇಕು ಅನ್ನೋ ಒತ್ತಡದಲ್ಲಿ ಬಿಜೆಪಿ ಇರೋದ್ರಿಂದ ಬೇರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಅವರ ಕುಟುಂಬದಿಂದಲೇ, ಅಂದ್ರೆ ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹಲವು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಅವರನ್ನ ಪರಿಗಣಿಸಿ, ಬೇರೆ ಬೇರೆ ನಾಯಕರುಗಳು ಕೂಡ ಇದ್ದಾರೆ, ಸೊ ಅವರನ್ನ ಪರಿಗಣಿಸಿ ಅಂತೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನದ ದೊಡ್ಡ ಸ್ಫೋಟವೇ ಆಗಿದೆ. ಹಾಗಾಗಿ ಈ ಕೂಡಲೇ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು, ಲೋಕಸಭೆಗೆ ನಿಲ್ಲಿಸಿರೋ ಬಿಜೆಪಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮಾಜಿ ಸಚಿವ ರವೀಂದ್ರನಾಥ್, ಮಾಜಿ ಶಾಸಕ ಬಸವರಾಜ್ ನಾಯಕ ಸೇರಿದಂತೆ ಅನೇಕ ನಾಯಕರು ಇವತ್ತಿನ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇವರನ್ನ ಈ ಅಸಮಾಧಾನವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಬಿ ಎಸ್ ಯಡಿಯೂರಪ್ಪನವರೇ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಅಸಮಾಧಾನಿತರನ್ನ ಅಸಮಾಧಾನ ಪಡಿಸುವಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ. ದಾವಣಗೆರೆಯ ಬಿಜೆಪಿ ಕೋಟೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಯಾಕಂತಂದ್ರೆ ಇಲ್ಲಿ ಭಿನ್ನಮತಕ್ಕೆ ಸ್ಫೋಟ ಆಗಿರೋದಕ್ಕೆ ಕಾರಣ ಇಷ್ಟೇ, ಜಿಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ನೋಡಿ, ಒಂದು ಕಡೆ ಬಿಜೆಪಿಯಿಂದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಕಣಕ್ಕಿಳಿದ್ರೆ, ಮತ್ತೊಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಅವರು ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ರೀತಿಯಾಗಿ ಈ ಹಿಂದಿನಿಂದಲೂ ಕೂಡ ಪೈಪೋಟಿ ಕೊಟ್ಕೊಂಡೇ ಬಂದಿದ್ದಾರೆ. ಒಂದು ಕಡೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ಪಾರುಪತ್ಯವನ್ನ ಮೆರೆದ್ರೆ, ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಪಾಲೆ ಮೇಲುಗೈ. ಹಾಗಾಗಿ ಯಾವುದಕ್ಕೂ ಕೂಡ ಇಲ್ಲಿ ಹಿಂದಿನಿಂದಲೂ ಕೂಡ ಇವರ ಕೈ ಬಿಟ್ಟಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರ ಕುಟುಂಬ. ಸೊ ಎರಡೂ ಕುಟುಂಬದ ನಡುವೆ ಈ ಹಿಂದಿನಿಂದಲೂ ಕೂಡ ಜಿದ್ದಾಜಿದ್ದಿ ನಡೀತಾನೆ ಇದೆ. ಆದ್ರೆ ಈ ಸನ್ನಿವೇಶದಲ್ಲಿ ಬದಲಾವಣೆ ತರದೆ ಜಿಎಂ ಸಿದ್ದೇಶ್ವರ್ ಅವ್ರನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡುವಂತಹ ರಿಸ್ಕ್ಗೆ ಮುಂದಾಗ್ತಾ ಇಲ್ಲ. ಆದ್ರೆ ಬಿಜೆಪಿಯಲ್ಲಿ, ಜಿಲ್ಲೆಯ ಬಿಜೆಪಿಯಲ್ಲಿ ತರೆದೋರಿರುವಂತಹ ಬಂಡಾಯದ ಶಮನಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಮುಂದಾಗಿದ್ದಾರೆ, ಕಣಕ್ಕಿಳಿದಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅಸಮಾಧಾನಿತರು ಬದಲಾಯಿಸೇ ತೀರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.